ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಹಳ್ಳಿಗಳಿಗೆ ಸೋಂಪುರದ ಜೆಡಿಎಸ್ ಮುಖಂಡ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಹಾಗೂ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಜಗಜ್ಯೋತಿ ಬಸವೇಶ್ವರ ಮತ್ತು ಇನ್ನಿತರ ಗಣ್ಯರ ಸಹಕಾರದೊಂದಿಗೆ ಮಂಜುಳಾ ಮೋಹನ್ ಕುಮಾರ್ ತಂಡದ ವತಿಯಿಂದ ದಿನಸಿ ಕಿಟ್ಗಳ ವಿತರಣೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರ ಹೊಸಹಳ್ಳಿಯಲ್ಲಿ ಪ್ರಾರಂಭ ಮಾಡಿ ನಂತರ ಹಲವು ಹಳ್ಳಿಗಳಿಗೆ ದಿನಸಿ ನೀಡಲಾಗುವುದು. ಇದೊಂದು ಅಳಿಲು ಸೇವೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಬಡವರು ದೀನ ದಲಿತರ ನೆರವಿಗೆ ನಿಲ್ಲುವ ಉದ್ದೇಶವಿದೆ. ಈಗಾಗಲೇ ಸೋಂಪುರ ಹೋಬಳಿ ವ್ಯಾಪ್ತಿಯ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಮನೆಗಳಿಗೆ ದಿನಸಿ ವಿತರಿಸಲಾಗಿದೆ. ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಕಷ್ಟು ಗ್ರಾಮಗಳಿಗೆ ದಿನಸಿ ವಿತರಿಸಿದ್ದೇವೆ. ಸದ್ಯಕ್ಕೆ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ದಿನಸಿ ಹಂಚಲು ಪ್ರಾರಂಭಿಸಿದ್ದೇವೆ ಎಂದು ಸೋಂಪುರ ಜೆಡಿಎಸ್ ಮುಖಂಡ ಮೋಹನ್ ಕುಮಾರ್ ತಿಳಿಸಿದ್ದರು. ಇವತ್ತು ದೇವರಸಹಳ್ಳಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಗಳಕುಪ್ಪೆ ಪಂಚಾಯಿತಿ ಸ್ಟಾರ್ಟ್ ಮಾಡೋದು ಹೊಸದಾಗಿ. ಮೊದಲು ನರಸೀಪುರ ಪಂಚಾಯಿತಿ ಮುಗಿದಿದೆ, ಆಮೇಲೆ ನಮ್ಮ ಸೋಂಪುರ ಪಂಚಾಯಿತಿ ಎಡೆಹಳ್ಳಿ ಭಾರತೀಪುರ ಬಿಟ್ಟರೆ ಟೌನ್ ಇದೆ, ಅಷ್ಟು ಮಾಡಿ ಬಿಟ್ಟಿದ್ದೀವಿ. ಮಿಕ್ಕಿದ ಲಾಸ್ಟಿಗೆ ಇವೆಲ್ಲ ಪಂಚಾಯಿತಿ ಮುಗಿಸ್ಕೊಂಡು ಟೌನು ಒಂದು ಸತಿ ಮಾಡೋಣ ಅಂತ ಎಲ್ಲ ತೀರ್ಮಾನ ಮಾಡಿಕೊಂಡು ಬಿಟ್ಟಿದ್ದೀವಿ. ದೇವರಸಹಳ್ಳಿ ಮತ್ತು ಕಾಮಲಾಪುರ ಬೀರ್ಗನಹಳ್ಳಿ ನೆಲಮರಪಾಳ್ಯ ಮಾಡ್ತೀವಿ. ಬದಲಾವಣೆ ಆಗಬೇಕು. ಯಾಕೆ ಅಂತಂದರೆ ಈಗಿನ ರೇಟ್ಗಳು ಪೆಟ್ರೋಲ್ 100 ರೂಪಾಯಿ ಆಗಿದೆ. ಏನು ಹಾಕಿಸ್ಕೊಂಡು ಓಡಾಡ್ತಾರೆ? ಕೂಲಿ ಮಾಡೋರೇ ಕಷ್ಟ ಆಗಿದೆ ಅವಕ್ಕೆ. 100 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕ್ಸಿ ಅವರು ಎಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಅಂದ್ಕೊಳ್ಳಿ. ಅವ್ರು ಹಬ್ಬ ಬಂದರೆ ತಿಂಗಳಿಗೆ 9,000 10,000 ಸಂಬಳ ಕೊಡೋದ್ರಲ್ಲಿ ಹೆಚ್ಚು. ಅದರಿಂದ ಎಲ್ಲ ಬೆಲೆನೂ ಕಡಿಮೆ ಆಗಬೇಕು ಅಂದರೆ ಒಂದು ಜನಗಳ ಸೇವೆಗೆ ಅವ್ರು ನಿಂತಿದ್ದಾರಲ್ವ, ಅವ್ರಿಗೂ ಒಂದು ಅವಕಾಶ ಕೊಡಿ. ಹೊಸಬ್ರು ಬರಲಿ, ಹೊಸಬ್ರು ಬರೋದ್ರಿಂದ ಒಳ್ಳೆ ಅವಕಾಶ ಜನಗಳಿಗೂ ಅಷ್ಟೇ, ಬದಲಾವಣೆ ಆಗುತ್ತೆ. ಗ್ಯಾಸ್ ಎಲ್ಲ ಆಗಲಿ, ಮಾತಾಡಬೇಕು ಜನಗಳು, ಯಾರು ಸಮಸ್ಯೆ ಇಲ್ಲದಲ್ಲಿ ಯಾವ್ದು ಮಾತಾಡಲ್ಲ. ಸೋಂಪುರ ಜೆಡಿಎಸ್ ಮುಖಂಡರಾದ ಮೋಹನ್ ಕುಮಾರ್ ಮತ್ತು ಪತ್ನಿ ಮಂಜುಳಾ ಮೋಹನ್ ಕುಮಾರ್ ಹೋಬಳಿ ವ್ಯಾಪ್ತಿಯಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದು ಹೋಬಳಿಯ ಜನತೆಗೆ ಸಂತಸ ತಂದಿದೆ. ನಿನ್ನೆಯಷ್ಟೇ ದೇವರ ಹೊಸಳ್ಳಿ ಕೆರೆಗೆ ಬಾಗಿನ ಅರ್ಪಿಸುವ ಮೂಲಕ ಸಿದ್ಧಗಂಗಾ ಶ್ರೀಗಳಾದ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದ ಪಡೆದಿದ್ದಾರೆ. ಹೋಬಳಿ ವ್ಯಾಪ್ತಿಯ ಜನರ ಕಷ್ಟಗಳಿಗೆ ಸ್ಪಂದಿಸುವ ಗುಣ ಮಂಜುಳಾ ಮೋಹನ್ ಕುಮಾರ್ ಅವರದ್ದು. ಹಾಗಾಗಿ ಹೋಬಳಿ ವ್ಯಾಪ್ತಿಯ ಪ್ರತಿ ಗ್ರಾಮಗಳ ಕುಟುಂಬಗಳಿಗೆ ದಿನಸಿ ವಿತರಿಸಲು ಮುಂದಾಗಿದ್ದಾರೆ ಎಂದು ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಜಗಜ್ಯೋತಿ ಬಸವೇಶ್ವರ ತಿಳಿಸಿದರು. ಇಲ್ಲಿನ ನಮ್ಮ ದೇವರಸಹಳ್ಳಿ ಜನತೆಗೆ ಏನು ಒಂದು ಕಿಟ್ ವಿತರಣೆಯನ್ನು ಮಾಡಲೇಬೇಕು ಅಂತ ಅಂದ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವರು ಆಲ್ರೆಡಿ ನರಸೀಪುರ ಗ್ರಾಮ ಪಂಚಾಯಿತಿನ ಪೂರ್ತಿ ಮುಗಿಸಿದ್ದಾರೆ, ಸೋಂಪುರ ಗ್ರಾಮ ಪಂಚಾಯಿತಿನ ಮುಕ್ಕಾಲು ಭಾಗ ಮುಗಿಸಿ ಸೋಂಪುರ ಟೌನೂನು ಮತ್ತು ಭಾರತೀಪುರ ಎಡೆಹಳ್ಳಿನ ಅವನ್ನ ಕೊಡಬೇಕಾಗಿತ್ತೆ. ಬಡವರಿಗೆ ಮತ್ತು ದುರ್ಬಲರಿಗೆ ಮತ್ತು ಎಲ್ಲರಿಗೂ ಸಹ ಒಂದು ಈ ಕಿಟ್ ವಿತರಣೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಅಭಿಪ್ರಾಯವನ್ನು ಹೊಂದಿದ್ರು. ಅದೇ ಪ್ರಕಾರವಾಗಿ ನಮ್ಮ ಮೋಹನ್ ಕುಮಾರ್ ಅವರು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ಜನಪ್ರಿಯ ಶಾಸಕರು ಆಗಿರತಕ್ಕಂಥ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರ ಘನ ಅಧ್ಯಕ್ಷತೆಯಲ್ಲಿ ಈ ಒಂದು ಕಿಟ್ ವಿತರಣಾ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇನ್ನೂ ಇದನ್ನು ನಡೆಸ್ಕೊಂಡು ಹೋಗ್ತಲೇ ಇರ್ತೀವಿ, ಇದಕ್ಕೆ ಯಾವುದೇ ಕೊನೆಯಿಲ್ಲ. ವಾಗ್ಮಿ ನ್ಯೂಸ್, ನೆಲಮಂಗಲ. ಎಸ್ಬಿಆರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ರವರು ಬೆಂಗಳೂರಿಗೆ ಅತಿ ಸಮೀಪದಲ್ಲೇ ಇರುವಂತಹ ನೆಲಮಂಗಲ ಬಳಿಯ ಗೊಲ್ಲಹಳ್ಳಿಯಲ್ಲಿ ಗೊಲ್ಲಹಳ್ಳಿ ನ್ಯೂ ಟೌನ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ವಿಶಾಲವಾದ ಟಾರ್ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಪ್ರತಿ ಸೈಟ್ಗೆ ದಿನದ 24 ಗಂಟೆಯೂ ಸಹ ಶುದ್ಧ ಕುಡಿಯುವ ನೀರು ತಲುಪುವಂತೆ ಕನೆಕ್ಷನ್ ನ ಕೊಡಲಾಗಿದೆ. ವಿದ್ಯುತ್ ಪೂರೈಕೆಗೆ ಸಕಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಸೀವೇಜ್ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ ಚಂದದ ಮರಗಳನ್ನ ನೆಟ್ಟು ಗ್ರೀನ್ ಸಿಟಿಯನ್ನಾಗಿಸಿ ಗ್ರಾಹಕರಿಗೆ ನೀಡ್ತಾ ಇದ್ದಾರೆ. ಎಲ್ಲ ಅಂತಾರಾಷ್ಟ್ರೀಯ ಗುಣಮಟ್ಟದ ಮೂಲಭೂತ ಸೌಕರ್ಯಗಳನ್ನ ನೀಡ್ತಾ ಇದ್ದಾರೆ. ಎಲ್ಲಾ ಬ್ಯಾಂಕ್ಗಳಲ್ಲಿ ಈಸಿಯಾಗಿ ಲೋನ್ ಸಿಗುತ್ತೆ.
ಸುಲಭ ಕಂತುಗಳಲ್ಲಿ ಇಎಂಐ ನ ಕಟ್ಕೊಂಡು ಈಸಿಯಾಗಿ ನೀವು ಸೈಟ್ ನ ಒಡೆಯರಾಗಬಹುದು. ಆರಂಭಿಕ ಬೆಲೆಗಳು ನಿಮ್ಮ ಊಹೆಗೂ ನಿಲ್ಕದಷ್ಟು ಕಡಿಮೆ ಇದೆ. ಇಂಥ ಗೋಲ್ಡನ್ ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ನಿಮ್ಮ ಟಿವಿ ಸ್ಕ್ರೀನ್ ನ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ ನಿಮ್ಮ ಕನಸಿನ ಸೈಟ್ ಅನ್ನ ಬುಕ್ ಮಾಡ್ಕೊಳ್ಳಿ.